ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಬೆಳಗಾವಿ ಜಿಲ್ಲೆಯ ಅಥಣಿ ಮತ ಕ್ಷೇತ್ರದ ಮಾಜಿ ಶಾಸಕರಾದ ಲಕ್ಷ್ಮಣ ಸವದಿ ಅವರು ನಾಗನೂರ್ ಪಿಕೆ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಭಾಗ ಸಂಖ್ಯೆ 204 ಲೋಕಸಭೆ ಚುನಾವಣೆಯ ಮತ ಚಲಾಯಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಮತ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಲಕ್ಷ್ಮಣ ಸವದಿ ಅವರು ನಾಗನೂರು ಪಿಕೆ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಭಾಗದ ಸಂಖ್ಯೆ 204 ಲೋಕಸಭಾ ಚುನಾವಣೆಯ ಮತ ಚಲಾಯಿಸಿದರು. ನಿಮ್ಮ ಮತ ನಿಮ್ಮ ಹಕ್ಕು ಮತದಾನ ಚಲಾಯಿಸಿದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಜನ ಸಾಮಾನ್ಯರಂತೆ ಸರದಿಯಲ್ಲಿ ನಿಂತು ಮತ ಚಲಾಯಿಸಿದ ನಮ್ಮ ಶಾಸಕರು ಶ್ರೀ ಮಹೇಶ್ ಅಣ್ಣಾ ಕಮಟಳ್ಳಿ ಹಾಗೂ ಮಾಜಿ ಶಾಸಕರಾದ ಶಹಜಹಾನ್ ಡಂಗುರ್ಗಾಂವ್ ಮಹೇಶ್ ಅಣ್ಣಾ ಕಮಟಳ್ಳಿ ನಮ್ಮ ಹಕ್ಕು ನಮ್ಮ ಮತ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡೋಣ ಎಂದು ಮತ ಚಲಾಯಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಜನಸಾಮಾನ್ಯರಂತೆ ಸರದಿಯಲ್ಲಿ ನಿಂತು ಮತ ಚಲಾಯಿಸಿದ ನಮ್ಮ ಶಾಸಕರು ಶ್ರೀ ಮಹೇಶ್ ಅಣ್ಣಾ ಕಮಟಳ್ಳಿ ಹಾಗೂ ಮಾಜಿ ಶಾಸಕರಾದ ಶಹಜಹಾನ್ ಡುಂಗುರ್ಗಾಂವ್ ಮಹೇಶ್ ಅಣ್ಣಾ ಕಮಟಳ್ಳಿ ನಮ್ಮ ಹಕ್ಕು ನಮ್ಮ ಮತ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡೋಣ ಅಂತ ಮತ ಚಲಾಯಿಸಿದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಚುನಾವಣೆ ನಡೆಯುತ್ತಿರುವ ವೇಳೆ ಜಾಗದಲ್ಲಿ ದುಡ್ಡು ಹಂಚುತ್ತಿರುವ ದೃಶ್ಯ ತಾವು ನೋಡಬಹುದು. ಮತದಾನ ನಡೆಯುವ ವೇಳೆಯಲ್ಲಿ ದುಡ್ಡು ಕೊಡುತ್ತಿರುವವರು ಮುಖಂಡರು. ದತ್ತ ವಾಸ್ತವಿ ಪ್ರಕರಣ ಅಥಣಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಚುನಾವಣೆ ಇರುವುದರಿಂದ ದುಡ್ಡು ಕೊಟ್ಟು ಮತ ಹಾಕಲು ಸದ್ದಿಲ್ಲದೆ ದುಡ್ಡು ಹರಿದಾಡುತ್ತಿದ್ದವು. ಓಟಿಯಾಗಿ ದುಡ್ಡು ಕೊಟ್ಟು ಮತ ಪಡೆಯಲು ಪ್ರಯತ್ನ ಮಾಡುತ್ತಿದ್ದರು. ದುಡ್ಡು ಕೊಟ್ಟು ಮತ ಹಾಕಲು ಸದ್ದಿಲ್ಲದೆ ದುಡ್ಡು ಹರಿದಾಡುತ್ತಿದ್ದವು. ಓಟಿಗಾಗಿ ದುಡ್ಡು ಕೊಟ್ಟು ಮತ ಪಡೆಯಲು ಪ್ರಯತ್ನ ಮಾಡುತ್ತಿದ್ದಾರೆ. ಗೊಲ್ಲರಗಲ್ಲಿ ವಡ್ಡರಗಲ್ಲಿ ಪ್ರತಿಯೊಂದು ಮನೆ ಮನೆಗೆ ಹೋಗಿ ದುಡ್ಡು ಕೊಟ್ಟು ಮತ ಹಾಕೆಂದು ಹೇಳುತ್ತಿರುವ ವರದಿಗಾರರು ಕೇಳಲು ಹೋದ್ರೆ ನೀವು ಏನು ಮಾಡಿಕೊಳ್ಳುತ್ತೀರಾ, ಮಾಡಿಕೊ ಅಂತ ಹೇಳುತ್ತಿದ್ದಾರೆ. ನಾವೆಲ್ಲಿ ದುಡ್ಡು ಹಂಚಿದ್ದೇವೆ ಎಂದು ಕೇಳಿದರೆ ನಾವು ದುಡ್ಡು ಇಲ್ಲ ಎಂದು ಅವರು ಹೇಳುತ್ತಿದ್ದಾರೆ. ದೃಶ್ಯಾವಳಿಗಳು ನೀವು ಕೂಡ ನೋಡಬಹುದು. ದುಡ್ಡು ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಪಡೆದುಕೊಳ್ಳುತ್ತಿದ್ದಾರೆ. ಅವರು ಇರುವ ಬಡತನಗಾಗಿ ಅವರು ಕೈಚಾಚುತ್ತಾರೆ. ಅದಕ್ಕಾಗಿ ಗ್ರಾಮಸ್ಥರು ಸಾರ್ವಜನಿಕರು ಚುನಾವಣೆಯಲ್ಲಿ ಅಭ್ಯರ್ಥಿ ಮತದಾನದ ಪಡೆಯಲು ದುಡ್ಡನ್ನು ಕೊಡಲು ಮುಂದಾಗಿದ್ದಾರೆ. ಜಾಲತಾಣದಲ್ಲಿ ಕೂಡ ವೈರಲ್ ಆಗುತ್ತಿರುವ ಚುನಾವಣಾಧಿಕಾರಿಗಳು ಯಾವ ರೀತಿ ಇದರ ಮೇಲೆ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಐನಾಪುರ್ ಗ್ರಾಮದಲ್ಲಿ ಉಗರ್ ರೋಡ್ನಲ್ಲಿ ಬ್ರಿಡ್ಜ್ ಕಾಣಿಸಿಕೊಂಡ ಮೊಸಳೆ ಹಿಡಿದು ಸಾರ್ವಜನಿಕರು ಹರಸಾಹಸ ಪಟ್ಟು ಹಿಡಿದರು. ಬೇಸಿಗೆ ಕಾಲದ ನೀರಿಲ್ಲದ ಕಾರಣ ಮೊಸಳೆಗಳು ಹೊರದಲ್ಲಿ ನುಗ್ಗುತ್ತಿವೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐನಾಪುರ್ ಗ್ರಾಮದಲ್ಲಿ ಉಗಾರ್ ರೋಡ್ನಲ್ಲಿ ಬ್ರಿಡ್ಜ್ ಕಾಣಿಸಿಕೊಂಡ ಮೊಸಳೆ ಹಿಡಿಯಲು ಸಾರ್ವಜನಿಕರು ಹರಸಾಹಸ ಪಟ್ಟು ಹಿಡಿದರು. ಬೇಸಿಗೆ ಕಾಲದಲ್ಲಿ ನೀರಿಲ್ಲದೆ ಕಾರಣ ಮೊಸಳೆಗಳು ಹೊರದಲ್ಲಿ ನುಗ್ಗುತ್ತಿವೆ. ಕಣವಿನಟ್ಟಿ ಗ್ರಾಮದ ಬೂತ್ ನಂಬರ್ 99 ಚುನಾವಣೆ ಕಾರ್ಯನಿರ್ವಹಿಸುತ್ತಿರುವ ಪಾಶ್ವಾಪುರ್ ಕಂದ ಇಲಾಖೆಯ ಗ್ರಾಮ ಸಹಾಯಕ ಸುರೇಶ್ ಭೀಮಪ್ಪ ಸನದಿ ಹೃದಯಾಘಾತದಲ್ಲಿ ಮೃತಪಟ್ಟ ಘಟನೆ ಹುಕ್ಕೇರಿ ತಾಲೂಕಿನ ಯಮಕನ ಮರಡಿ ಗ್ರಾಮದಲ್ಲಿ ನಡೆದಿದೆ. ಹುಕ್ಕೇರಿ ತಾಲೂಕಿನ ಯಮಕನ ಮರಡಿ ಚುನಾವಣೆ ಕಾರ್ಯನಿರ್ವಹಿಸುತ್ತಿರುವ ಮತದಾನ ಅಧಿಕಾರಿಗಳು ಸಹಾಯಕನಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದ ಸುರೇಶ್ ಅದೇ ಗ್ರಾಮದಲ್ಲಿ ತನ್ನ ಮತ ಚಲಾಯಿಸಿ ಹೊರಗೆ ಬಂದ ತಕ್ಷಣ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ತನ್ನ ಕೊನೆಯ ಘಳಿಗೆಯಲ್ಲಿ ಮತ ಚಲಾಯಿಸಿ ಹಲೋಕ ತ್ಯಜಿಸಿದ್ದಾರೆ. ಅಲ್ಲದೆ ಇದೇ ತಿಂಗಳು 26 ಮದುವೆ ನಿಶ್ಚಯವಾಗಿತ್ತು. ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ. ಚಿಕ್ಕೋಡಿ ಪಟ್ಟಣದ ಇಂದಿರಾನಗರ್ ಗೇಟ್ ಬಳಿ ಘಟನೆ ನಡೆದಿದೆ. ಚಿಕ್ಕೋಡಿ ಪಟ್ಟಣದ ಇಂದಿರಾನಗರ ಗೇಟ್ ಬಳಿ ಘಟನೆ ನಡೆದಿದೆ. ಇಂದಿರಾನಗರ 16-17 ಮತಗಟ್ಟೆ ಬಳಿ ಪರಸ್ಪರ ಹೊಡೆದಾಟವಾಗಿದೆ. ಮತದಾನ ಮಾಡುವ ವೇಳೆ ಮಾತಿನ ಚಕಮಕಿ ನಡೆದು ನಂತರ ಚಿಕ್ಕೋಡಿ ಎಎಸ್ಪಿ ಮಿಥುನ್ ಕುಮಾರ್ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಮತಗಟ್ಟೆ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಯಿತು. Yeah.
ಕಂಪ್ಲಿ ಶಾಸಕ ಗಣೇಶ್ ಜಾಮೀನು ಸಿಕ್ಕಿದೆ. ಸಂತೋಷ ರಾಜಕೀಯ ದುರುದ್ದೇಶದಿಂದ ಘಟನೆ ನಡೆದಿದ್ದು ಎಂದು ಬೆಳಗಾವಿ ಜಿಲ್ಲೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅಂಬಿರಾಯ್ ಪಾಟೀಲ್ ವಿಷಯ ಪ್ರಸ್ತಾಪ ವಿಚಾರ ಹತಾಶೆಯ ಮನೋಭಾವನೆಯಿಂದ ಈ ರೀತಿಯ ವರ್ತನೆ ಮಾಡುತ್ತಿದ್ದಾರೆ. ತೋಳ ಬಂತು ತೋಳ ಎನ್ನುವಂತೆ ಆಗಿರೋದು ನಿಜ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದು ನಿಜ, ಒಬ್ಬನೇ ಕೊಡೋದು ಬೇಡ ಅಂತ ಸುಮ್ಮನಿದ್ದೇವೆ. ಭಿನ್ನ ಮತ ಆರಂಭಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಕಾರಣ. ಸತೀಶ್ ಜಾರಕಿಹೊಳಿ ಗೋಮುಖ ವ್ಯಾಘ್ರ. ನಾನು ಸಚಿವನಾಗಿ ಆರಾಮಾಗಿ ಇದ್ದೇನೆ, ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಪ್ರಚೋದನೆ ಕೊಟ್ಟರು. ಬಂಡಾಯಕ್ಕೆ ಪ್ರಚೋದನೆ ನೀಡಿದ್ದೇ ಸತೀಶ್ ಜಾರಕಿಹೊಳಿ. ಮಧ್ಯಂತರ ಚುನಾವಣೆ ಮಾತ್ರ ಗೋಕಾಕ್ನಲ್ಲಿ ಸ್ಪರ್ಧೆ, ನಂತರ ಯಮಕಮನ ಮರಡಿ ಕ್ಷೇತ್ರದಿಂದ ಸ್ಪರ್ಧೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಹೇಳೋದು ಬಹಳ ಇದೆ, ನೇರ ನೇರವಾಗಿ ಅವಳ ಜೊತೆ ಮಾತನಾಡಬೇಕು. ಬೆಂಬಲಿಗರ ಶಾಸಕರ ಜೊತೆಗೆ ಚರ್ಚೆ ಮಾಡಿ ರಾಜೀನಾಮೆ ನೀಡುತ್ತೇನೆ, ನಂತರ ಹೇಳುತ್ತೇನೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಈಗಾಯಿತು, ಕಳೆದ ಒಂದು ವಾರದಿಂದ ಸಂತೋಷ ಆಗಿದೆ. ನ್ಯಾಯ ಸಿಗ್ತದೆ, ಮುಂದೆ ಮುಂದಿನ ದಿನದ ನಿರುಪಯೋಗ ಬರ್ಬೋದು ಅಂತ ಸರ್. ಅವರಿಗೆ ಧೈರ್ಯ ತುಂಬೋದಾಗಲಿ, ಇವತ್ತು ನಾವು ಆಲ್ರೆಡಿ ಸ್ವತಃ ಒಳಗೆ ತಗ ಮನೆಗೆ ಹೋಗಿ ಬರ್ಸ್ಬಿಡುತ್ತೆ. ಧೈರ್ಯ ತುಂಬಿದೆ, ಯಾವಾಗಲೂ ನಮ್ಮ ನಾಯಕ ಸಮಾಜ ಧೈರ್ಯ ತುಂಬುದು ಏನು ಜರುತ್ತಿಲ್ಲ, ಎಲ್ಲ ಮಾಮೂಲು. ನಾವೇನು ಎಲ್ಲರಿಗೂ ಕೆಟ್ಟಿದ್ದೀವಿ, ಅದೇನಿಲ್ಲ. ಅಲ್ಲ, ಕೆಲವೊಂದಿಷ್ಟು ನಾಯಕರು ಈಗ ಇಂಥವ್ರಿಗೆಲ್ಲ ಟಾರ್ಗೆಟ್ ಮಾಡಿ ಏನು ಮಾಡೋದು ಕಳೆದ ನಾವು ಹಲವಾರು ವರ್ಷದಿಂದ ನಮ್ಮ ಸಮಾಜ ಕಣ್ಣೆ ಆಗಿದ್ದು ಹೋರಾಟ ಮಾಡೋದು ಬಂದು ನಮ್ಮ ಸಮಾಜ ಹೋರಾಟ ಮಾಡೋದು ಒಂದೇ ಉದ್ದೇಶ. ಬಹುತೇಕ ಡಿ ಕೆ ಶಿವಕುಮಾರ್ ಅವರೇ ಟಾರ್ಗೆಟ್ ಮಾಡ್ಕೊಂಡು ಹಿಂಗೆಲ್ಲ ಸರ್ ಯಾಕೆ ಮಾಡೋದು? ಏನು ಯಾರ ಬಗ್ಗೆ ಹೆಸರು ತೋಬೇಡ, ಈಗ ಆಗಿದೆ, ಈಗ ಮುಂದಿನ ದಿನದಲ್ಲಿ ಅದನ್ನು ಮುಂದೆ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೇವೆ. ಹುಬ್ಬಳ್ಳಿಯಲ್ಲಿ ಮತದಾನ ಗೌಪ್ಯತೆ ಕಾಪಾಡದ ವಿವಿಧ ಪಕ್ಷಗಳ ಒಟ್ಟು 3 ಜನರ ವಿರುದ್ಧ ಪ್ರತ್ಯೇಕ ದೂರು ದಾಖಲಾಗಿವೆ. ಮತದಾನ ಮಾಡುವುದನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ ಕೈ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ, ರಜನಿ ಬಿಜ್ವಾಡ್ ಹಾಗೂ ಬಿಜೆಪಿ ಕಾರ್ಯಕರ್ತ ಮಂಜು ಮ್ಯಾಗೇರಿ ವಿರುದ್ಧ ದೂರು ದಾಖಲಾಗಿವೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ತಮ್ಮ ತಮ್ಮ ಅಭ್ಯರ್ಥಿಗೆ ಓಟು ಮಾಡಿದ್ದಾಗಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದರು. ತಹಸೀಲ್ದಾರ್ ಶಶಿಧರ್ ಮ್ಯಾಡ್ಯಾಳ್ ಅವರು ಹುಬ್ಬಳ್ಳಿಯ ಉಪನಗರ ಗೋಕುಲ್ ರೋಡ್ ಬೆಂಡಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆಯಡಿ 3 ಪ್ರತ್ಯೇಕ ದೂರು ದಾಖಲಿಸಿದ್ದಾರೆ. ಇಂದು ಬೆಳಗ್ಗೆ 6 ಗಂಟೆಗೆ ಕೆಕೆ ಎಕ್ಸ್ಪ್ರೆಸ್ ಟ್ರೈನ್ನಿಂದ ಯುವಕ ಬಿದ್ದು ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ. ಈ ಕುರಿತು ವಾಡಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಹುಣಸಿ ಹಡಲಿಗೆ ರೈಲ್ವೆ ಸ್ಟೇಷನ್ ಬಳಿ ಘಟನೆ ನಡೆದಿದ್ದು, ತಕ್ಷಣವೇ ರೈಲು ನಿಲ್ಲಿಸಿ ಗಾಯಾಳು ಯುವಕನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಘಟನಾ ಸ್ಥಳಕ್ಕೆ ವಾಡಿ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಯುವಕ ಮೃತಪಟ್ಟಿದ್ದಾನೆ. ಮೃತ ಯುವಕನ ಹೆಸರು ಮತ್ತು ವಿಳಾಸ ತಿಳಿದು ಬಂದಿಲ್ಲ. ಈ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಯಾರಿಗಾದರೂ ಗುರುತು ಸಿಕ್ಕರೆ ವಾಡಿ ರೈಲ್ವೆ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಪಿಎಸ್ಐ ಮನವಿ ಮಾಡಿದ್ದಾರೆ. ಈ ಕುರಿತು ವಾಡಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಹೊಸ ಮಾಡೆಲ್ ಯಂತ್ರ ಸೇರ್ಪಡೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಹ್ಯಾಂಡಿಂಗ್ ಓವರ್ ಫಂಕ್ಷನ್ ಆಫ್ ಪ್ರೈಸ್ ಹ್ಯಾವಿ ವಾಟರ್ ರೆಕ್ಟೋರಿ ಮಾಡೆಲ್ ಮತ್ತು ವೆಲ್ಡಿಕೇಶನ್ ಆಫ್ ಇಂಟರ್ಗ್ರೇಟೆಡ್ ಸೆನ್ಸ್ ಕ್ಯಾಪ್ ಕಾರ್ಯಕ್ರಮ ಜರುಗಿತು. ಈ ವೇಳೆ ಜಿಲ್ಲಾ ವಿಜ್ಞಾನ ಕಾರ್ಯಕ್ರಮದ ಅಧಿಕಾರಿ ಸಿಎನ್ ಲಕ್ಷ್ಮೀನಾರಾಯಣ್, ಕಾರ್ಪೊರೇಟ್ ಕಮ್ಯುನಿಕೇಷನ್ ಗ್ರೂಪ್ನ ಮ್ಯಾನೇಜರ್ ಎಸ್ ಕೆ ಜೇನಾ ಮತ್ತು ಡಾಕ್ಟರ್ ಎಂ ಬಿ ಎನ್ ಅಂಬಿಕಾ ಪ್ರಸಾದ್ ಮಾತನಾಡಿದರು. ಈ ವೇಳೆ ಎಸ್ ಎನ್ ಮಿಸ್ಕಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸೊ ಇದರಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ, ನಾವು 1 ಕೆಜಿ ಕಟ್ಟಿಗೆ ಉರಿಸಿದರೆ ಉತ್ಪತ್ತಿ ಮಾಡುವಂಥ ವಿದ್ಯುತ್ 1 ಕಿಲೋವ್ಯಾಟ್ ಅಷ್ಟೇ. ಆದರೆ 1 ಗ್ರಾಮ್ ಆಫ್ ಯುರೇನಿಯಮನ್ನು ನಾವು ಬಳಸಿ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡ್ತೀವಿ ಅಂದರೆ ಸುಮಾರು 3000 ಕೆಜಿ ಕೋಲಿಗೆ ಸಂಬಂಧಪಟ್ಟ ಹಾಗೆ ಕೋಲ್ ಎಷ್ಟು ಉತ್ಪತ್ತಿ ಮಾಡ್ಬೋದು ಅಥವಾ ಕಲ್ಲಿದ್ದಲು ಎಷ್ಟು ಉತ್ಪತ್ತಿ ಮಾಡ್ಬೋದು ಅಷ್ಟು ವಿದ್ಯುತ್ ಶಕ್ತಿಯನ್ನು ಬರೀ 1 ಗ್ರಾಮ್ ಯುರೇನಿಯಮಿಂದ ನಾವು ಪಡೀಲಿಕ್ಕೆ ಸಾಧ್ಯವಾಗುತ್ತೆ.
ಆ ಹಿನ್ನೆಲೆಯಲ್ಲಿ ಯುರೇನಿಯಮ್ಮು ನಮ್ಮ ಶಕ್ತಿಯ ಬೇಡಿಕೆ ಏನಿದೆ, ಶಕ್ತಿಯ ಬಿಕ್ಕಟ್ಟು ಏನಿದೆ, ಅದನ್ನು ಪರಿಹರಿಸುವಲ್ಲಿ ಒಂದು ಮಹತ್ತರವಾದಂಥ ಹೆಜ್ಜೆ ಇಡಲಿಕ್ಕೆ ಯುರೇನಿಯಮ್ ಮೂಲಕ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ ಮೂಲಕ ಸಾಧ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಇದನ್ನು ನಾವು ಜನಪ್ರಿಯಗೊಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ವಿಜ್ಞಾನ ಕೇಂದ್ರಗಳಿಗೆ ಈ ನ್ಯೂಕ್ಲಿಯರ್ ಪವರ್ ಮಾಡೆಲ್ಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಇದು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಮಾಡೆಲ್ನ ವಿಜ್ಞಾನ ಕೇಂದ್ರಕ್ಕೆ ಇವತ್ತು ಕೊಟ್ಟಿದ್ದಾರೆ. ಸೊ ಇದು ಮುಂದೆ 1 ವರ್ಷ ಅವರು ಮೇಂಟೆನೆನ್ಸು ಕೂಡ ಅವ್ರ ವತಿಯಿಂದ ಮಾಡ್ತಾರೆ. ಪವರ್ ಜನರೇಷನ್ ವೇರಿಯಸ್ ಸೋರ್ಸಸ್, ಒನ್ ಈಸ್ ಹೈಡ್ರೋ ಥರ್ಮಲ್ ಇಸ್ ಒನ್ ಸೋರ್ಸ್, ಥರ್ಮಲ್ ಇಸ್ ಅನದರ್ ಸೋರ್ಸ್, ಆ್ಯಂಡ್ ನ್ಯೂಕ್ಲಿಯರ್ ಪವರ್ ಇಸ್ ಅನದರ್ ಸೋರ್ಸ್. ಸೊ ವಿ ಜನರೇಟ್ಸ್ ಪವರ್ ಫ್ರಮ್ ವೇರಿಯಸ್ ಸೋರ್ಸಸ್ ಆ್ಯಂಡ್ ಹಿಯರ್ ವಿ ವುಡ್ ಬಿ ಟಾಕಿಂಗ್ ಬಿಕಾಸ್ ವಿ ಹ್ಯಾವ್ ಎ ಮಾಡೆಲ್ ಆಫ್ ನ್ಯೂಕ್ಲಿಯರ್ ಪವರ್ ಆ್ಯಂಡ್ ನ್ಯೂಕ್ಲಿಯರ್ ರಿಯಾಕ್ಟರ್ ಡೌನ್. ಐ ಥಿಂಕ್ ಆಲ್ ಆಫ್ ಯು ಹ್ಯಾವ್ ಸೀನ್ ಆ್ಯಂಡ್ ಆಫ್ಟರ್ ದಟ್ ಕೈ ಬಿ ಗೋ ಥ್ರೂ ದಟ್ ಒನ್ ಹೌ ನ್ಯೂಕ್ಲಿಯರ್ ಪವರ್ ಈಸ್ ಜನರೇಟೆಡ್. ಆ್ಯಂಡ್ ನ್ಯೂಕ್ಲಿಯರ್ ಪವರ್ ಈಸ್ ಒನ್ ಆಫ್ ದ ಇಟ್ ಈಸ್ ಎ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್. ವಿ ಹ್ಯಾವ್ ಲಾಟ್ ಆಫ್ ರಿನ್ಯೂವಬಲ್ ಸೋರ್ಸಸ್. ಸಿ ಲೈಕ್ ಪೆಟ್ರೋಲ್, ಪೆಟ್ರೋಲ್ ಇಸ್ ದೇರ್, ಇಟ್ ಮೇ ನಾಟ್ ಬಿ ದೇರ್ ಫಾರ್ ಅ ಲಾಂಗ್ ಟೈಮ್. ಸೊ ವಿ ನೀಡ್ ಟು ಹ್ಯಾವ್ ಅನದರ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್. ಸೊ ಒನ್ ಸಚ್ ಆಪ್ಷನ್ ಈಸ್ ದ ನ್ಯೂಕ್ಲಿಯರ್ ಪವರ್. ನ್ಯೂಕ್ಲಿಯರ್ ಪವರ್, ನ್ಯೂಕ್ಲಿಯರ್ ಪವರ್ ಹೌ ಇಟ್ ಈಸ್ ಜನರೇಟೆಡ್ ಈಸ್ ನಾರ್ಮಲಿ ನ್ಯೂಕ್ಲಿಯರ್ ಪವರ್ ಈಸ್ ಜನರೇಟೆಡ್ ವೆನ್ ವಿ ರಿಲೀಸ್ ಅ ನ್ಯೂಕ್ಲಿಯರ್ ಎನರ್ಜಿ. ಆ್ಯಂಡ್ ನ್ಯೂಕ್ಲಿಯರ್ ಎನರ್ಜಿ ಈಸ್ ರಿಲೀಸ್ಡ್ ಟು ಜನರೇಟ್ ಹೀಟ್ ವಿಚ್ ಇಸ್ ನಾರ್ಮ್ ವಿಚ್ ಇಸ್ ಫ್ರೀಕ್ವೆಂಟ್ಲಿ ಯೂಸ್ ಇನ್ ಸ್ಟೀಮ್ ಟರ್ಬೈನ್ಸ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಇನ್ ಎ ನ್ಯೂಕ್ಲಿಯರ್ ಪ್ಲಾಂಟ್. ದಟ್ ಮೀನ್ಸ್ ವೆನ್ ಯು ರಿಲೀಸ್ ಅ ನ್ಯೂಕ್ಲಿಯರ್ ಎನರ್ಜಿ goes to the turbine and turbine starts moving, then it produces the nuclear energy. That's how nuclear energy comes. Similarly, when water falls on a turbine, तो आप ऑपरेशन ऑफ इंडिया में जॉब करता हूँ, बॉम्बे में हैं, तो आप लोग तो स्टूडेंट्स हो एंड टीचर्स, गुड मॉर्निंग टू एवरीबॉडी. ओके, नाउ वी स्टार्ट न्यूक्लियर पावर. सो देर आर टू टर्म्स आई हैव टोल्ड यू, न्यूक्लियर पावर. पावर क्या होता है, हम लोग क्या करते होंगे न्यूक्लियर पावर में, बेसिकली आइडिया है कुछ? कुछ आइडिया नहीं है. हाउ आई विल टेल यू, इन न्यूक्लियर पावर वी आर जनरेटिंग इलेक्ट्रिसिटी. दिस इज द इलेक्ट्रिसिटी व्हाट यू आर यूजिंग. सो वी आर बेसिकली जनरेटिंग इलेक्ट्रिसिटी. न्यूक्लियर पावर, टू वर्ड्स इज देयर. ओके, पावर इज द इलेक्ट्रिसिटी व्हाट आई हैव टोल्ड यू, न्यूक्लियर इज द सेकंड टर्म. ओके, इन द सेम थिंग वी आर, हाउ यू जनरेट इलेक्ट्रिसिटी इन इंडिया, हम इलेक्ट्रिसिटी कैसे बनाते हैं? Either you generate in thermal power plant, either you generate in hydro power plant. ಹುಬ್ಬಳ್ಳಿಯಲ್ಲಿ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರ ಸಂಘದ ಹುಟ್ಟುಹಬ್ಬ ಆಚರಣೆ. ಹುಬ್ಬಳ್ಳಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಕೇಕ್ ಕತ್ತರಿಸಿ 91ನೇ ಹುಟ್ಟುಹಬ್ಬದ ಪ್ರಯುಕ್ತ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಬಳಿಕ ಸಾರ್ವಜನಿಕರಿಗೆ ಹಾಗೂ ಪರಸ್ಪರ ಕೇಕ್ ವಿತರಿಸಿದ ಆಟೋ ಚಾಲಕರು ಡಾಕ್ಟರ್ ರಾಜ್ಕುಮಾರ್ ಅವರ ಪರ ಘೋಷಣೆ ಕೂಗಿ ಸಂಭ್ರಮಿಸಿದರು. ರಾಜ್ಕುಮಾರ್ ಅವರು 91ನೇ ಹುಟ್ಟುಹಬ್ಬಕ್ಕೆ, ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬಕ್ಕೆ, ಕನ್ನಡ ಚಳವಳಿಗಾರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಕನ್ನಡ ಚಲನಚಿತ್ರ ರಾಜ್ಕುಮಾರ್ ಅವರಿಗೆ, ಕನ್ನಡ ಅಭಿಮಾನಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಅಪರ್ವಾನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಕನ್ನಡ ಸಾರ್ವಭೌಮ ಡಾಕ್ಟರ್ 91ನೇ ಹುಟ್ಟುಹಬ್ಬಕ್ಕೆ, ಡಾಕ್ಟರ್ ರಾಜ್ಕುಮಾರ್ ಅವರ 91ನೇ ಹುಟ್ಟುಹಬ್ಬಕ್ಕೆ. ಹೌದ್ರಿ, ಆಯ್ತು ಅಲ್ಲಿ ಮನೆ ಕೇಳಿದ್ರು ಕೊಡ್ರಿ, ನಾನು ಫೋನ್ ಮಾಡಿಸ್ಕೊಡ್ತೀನಿ. ಕ್ಯಾಮ್ರಾ ತಗೊಂಡ್ಬಿಟ್ಟಿದ್ರೆ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ರಾಜ್ಕುಮಾರ್ ಅವ್ರಿಗೆ, ರಾಜ್ಕುಮಾರ್ ಅವ್ರಿಗೆ, ಕನ್ನಡದ ಕಣ್ಮಣಿ ಡಾಕ್ಟರ್ ಅವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಕನ್ನಡ ಮತ್ತು ನಾವು ಬೇರೆ ಓಕೆ. ಹಾಂ, ನೆಕ್ಸ್ಟ್ ಓಕೆ, ನೆಕ್ಸ್ಟ್
ಪಕ್ಷದಲ್ಲಿ ನಾಯಕರಿದ್ದಾರೆ, ಅವರು ಎಲ್ಲವನ್ನು ಗಮನಿಸುತ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವರು ಮಾತನಾಡ್ತಾರೆ. ನಾನು ಮನೆ ಒಲಿಸೋಕೆ ಅವರು ಸಿಕ್ಕರೆ ನಾನು ಅವರ ಜೊತೆ ಮಾತನಾಡುತ್ತೇನೆ ಎಂದು ಸಚಿವ ಡಿ ಕೆ ಶಿವಕುಮಾರ್ ಹೇಳಿದರು. ರಮೇಶ್ ಜಾರಕಿಹೊಳಿ ರಿಸೈನ್ ಹೇಳಿಕೆ ವಿಚಾರ ಡಿ ಕೆ ಶಿವಕುಮಾರ್ ಮಾತನಾಡಿ, ಇಲ್ಲಿವರೆಗೆ ಅವರನ್ನ ಗೌರವದಿಂದ ಕಂಡಿದ್ದೇವೆ. ಪಕ್ಷ ಶಾಸಕ ಸಚಿವ ಸ್ಥಾನ ಎಲ್ಲವನ್ನ ಅವರಿಗೆ ನೀಡಿದೆ. ಅವರಿಗೆ ಉಸಿರು ಕಟ್ಟುವಂತೆ ಏನಾಗಿದೆಯೋ ಗೊತ್ತಿಲ್ಲ. ಭಗವಂತ ಅವರ ಆಸೆ ಈಡೇರಿಸುವಂತೆ ಮಾಡಲಿ. 20 ಕಾಂಗ್ರೆಸ್ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆಂಬ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ತುಂಬಾ ದಡ್ಡರಿದ್ದಾರೆ, ಅವರ ಜೊತೆ 20 ಅಲ್ಲ 78 ಶಾಸಕರು ಇದ್ದೇವೆ. ಅವರ ಜೊತೆ ಅಸೆಂಬ್ಲಿಯಲ್ಲಿ ಕೂರ್ತೇವೆ, ಮಾತನಾಡುತ್ತೇವೆ. ಸಂಸಾರ ಬೇಡ, ರಾಜಕಾರಣ ಬೇರೆ ಮಾಡ್ತೇವೆ. ಜನರ ಮೇಲೆ ನಾವು ನಂಬಿಕೆ ಇಟ್ಟಿರುವುದು, ನಾವು ಗಂಟೆ ಮುಹೂರ್ತ ಅಂತ ಇಡುವು ಬರಲ್ಲ. ನಾವೆಲ್ಲ ಪಾರ್ಟಿ ವರ್ಗರ್ಸ್, ಹಳ್ಳಿಯಿಂದ ಬಂದಿರೋದು ನಾವು, ನಮಗ್ಯಾಕೆ ಬೇರೆಯವರ ರಾಜಕಾರಣ. ಬಿಜೆಪಿಯವರು ಖುಷಿಯಿಂದ ಮಾತನಾಡ್ತಿದ್ದಾರೆ, ಮಾತನಾಡಲಿ. ಬಿಜೆಪಿ ನಾಯಕರಿಗೆ ಡಿ ಕೆ ಶಿ ಟಾಂಗ್ ನೀಡಿದರು. ಮಾಡ್ಬೇಕಂದ್ರೆ ಹೋಗಿ ಇಬ್ಬರು ಮಾಡ್ತೀವಿ, ಹೋಗಿ ಮೀಟಿಂಗ್ ಹೋಗ್ತೀವಿ, ಅಸೆಂಬ್ಲಿಗೆ ಹೋಗ್ತೀವಿ, ಎಲ್ಲ ಮಾಡ್ಬೋದು. ಸರ್, ಫ್ರೆಂಡ್ಶಿಪ್ ಬೇರೆ, ಸರ್ಕಾರ ರಚನೆಯಿಂದ ಯಾವುದೇ ರೀತಿ ಪ್ರೊಸೆಸ್ಗಳಿರಲಿಲ್ಲ ಲೋಕಸಭಾ ಚುನಾವಣೆ ಕಾರಣಕ್ಕಾಗಿ, ಮತ್ತೆ ಆಪರೇಷನ್ ಕಮಲದ ಪ್ರೊಸೆಸ್ಗಳು ಸ್ಟಾರ್ಟ್ ಆಗುವಂಥ ವಾತಾವರಣ ಕಲಿಸ್ತದೆ. ನನಗೆ ನೋಡ್ರಿ, ಆಸೆ ಯಾರ್ಯಾರು ಏನೇನು ಪಡ್ತಾರೋ ಅವ್ರದ್ದು ಏನೇನು ಶಕ್ತಿ ಇದೆಯೋ, ನಾವು ಗರ್ಭಿಡಿದೆ ಏನೇನು ಇದೆಯೋ ನನಗೆ. ವಿ ಆರ್ ವೆರಿ ಪ್ಲೇನ್ ಪೀಪಲ್, ಜನಕ್ಕೆ ಮೇಲೆ ನಂಬರ್ ಒನ್ ಓಕೆ. ಅದು ಬಿಟ್ಟರೆ ಯಾರು ಏನೇನು ಏನಾದ್ರು ತಿಳ್ಕೊಂಡೆ ಗಿಡವು ಎಲ್ಲ ಕೊಡ್ತಾ ಇರ್ತಾರೆ. ಶುಭ ಮುಹೂರ್ತ ಶುಭ ಕಡೆಗೆ ಎಲ್ಲ ಫಿಕ್ಸ್ ಆಗುತ್ತೆ. ಶುಭ ವಾರ ಶುಭ ನಕ್ಷತ್ರ ಇಲ್ಲಿಗೆ ಇಂದ್ರ ನ್ಯೂಸ್ ಮುಕ್ತಾಯ.